ರಾಹುಲ್ ಗಾಂಧಿ ಕಾಲ್ಗುಣ ಚೆನ್ನಾಗಿದೆ, ಅವರನ್ನು ಕಾಂಗ್ರೆಸ್ನವರು ಕರೆಯೋದು ಬೇಡ, ನಾವೇ ಕರಿತೀವಿ. ಯಾಕೆಂದರೆ ರಾಹುಲ್ ಗಾಂಧಿ ಕಾಲಿಟ್ಟ ಕಡೆಯಲ್ಲೆಲ್ಲ ಕಾಂಗ್ರೆಸ್ನ ಫೆನಾಯಿಲ್ ಹಾಕಿ ತೊಳೆಯೋದು ಎಂದರ್ಥ ಎಂದು ಮಾಜಿ ಡಿ ಸಿ ಎಂ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ಪಕ್ಷ ಹಾಗೂ ರಾಹುಲ್ ಗಾಂಧಿಯನ್ನು ಕಟುಕಿದ ಪರಿ ಇದು. ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಗುಡಿಸಿ ಗುಂಡಾಂತರ ಆಗ್ತಾ ಇದೆ, ಇದು ಬಿಜೆಪಿಗೆ ಲಾಭ. ಹಾಗಾಗಿ ನಾವೇ ರಾಹುಲ್ ಗಾಂಧಿಯನ್ನು ರಾಜ್ಯಕ್ಕೆ ಕರಿತೀವಿ, ಅವರೇ ಸ್ವತಃ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಫೆನಾಯಿಲ್ ಹಾಕಿ ತೊಳೆಯಲಿ ಅಂತ ವ್ಯಂಗ್ಯವಾಡಿದರು. ಅಲ್ಲದೆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ತುಟಿಕ್ ಪಿಟಿಕ್ ಅಂತಿರಲಿಲ್ಲ, ಹಾಗಾಗಿಯೇ ಚೀನಾ, ಪಾಕಿಸ್ತಾನ ಎಲ್ಲ ನೆರೆ ದೇಶದವರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದರು. ಈಗ ನೋಡಿ, ಎಲ್ಲ ವೈರಿ ರಾಷ್ಟ್ರಗಳು ಬಾಲ ಮುದುಡಿ ಕುಂತಿವೆ. ಇದು ನಮ್ಮ ಪ್ರಧಾನಿಯವರ ತಾಕತ್ತು ಅಂತ ಕೂಡ ಆರ್ ಅಶೋಕ್ ಹೇಳಿದ್ದಾರೆ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಸೋಲ್ತಾ ಇದೆ. ಅದಕ್ಕೆ ನಾನು ಹೇಳಿದ್ರೆ ದಯವಿಟ್ಟು ನೀವು ಕರಿಬೇಡಿ ಕಾಂಗ್ರೆಸ್ ಅವರು, ನಾವು ಕರಿತೀರಿ. ಕರ್ನಾಟಕಕ್ಕೆ ರಾಹುಲ್ ಗಾಂಧಿಯವರೇ ಬರ್ಬೇಕು, ಯಾಕಂದ್ರೆ ಅವ್ರ ಕಾಲ್ಗುಣ ಚಂದಾಗೈತೆ. ಕಾಲ್ಗುಣ ಯಾವುದು ಅಂದ್ರೆ ಫೆನಾಯಿಲ್ ಹಾಕಿ ತೊಳೆದ್ಬಿಡೋದು. ಕಾಂಗ್ರೆಸ್ ಅಂತ ತೊಳೆಯೋಕ್ಕಾಗ ತೊಳೆಯಕ್ಕೆ ಬರೋದವ್ರು. ಇವತ್ತು ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು, ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ನೋಡ್ತಾ ಇರಲ್ಲ ಟಿವಿಯಲ್ಲಿ ಗೊಂಬೆ ಬರಂಗ್ ಬರೋರು, ಗೊಂಬೆ ಹೋದಂಗ್ ಹೊರಟೋಗ್ಬಿಡೋರು. ಮಾತೇ ಇಲ್ಲ, ಮಾತಾಡದೇ ಇಲ್ಲ. ಚೈನಾ